ಎಲ್ಲ ಸ್ನೇಹಿತರೆ, ಸೊ ಎಲ್ಲರಿಗೂ ಶಿವರಾಜ್ ಶಿವು ರಾಕಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, ನಿಮ್ಗೆ ಈಗ ಗೊತ್ತಿರ್ಬೋದು ನಮ್ಮ ಡಿ ಬಾಸ್ ಅವರು ಅಂದರೆ ಇನ್ನೇನು ನಾಡಿದ್ದೇನೆ ಬರ್ತಡೇ ಇದೆ. ಸೊ ಅದಕ್ಕೂ ಮುಂಚೆ ಯಾವ ರೀತಿ ಪ್ರಿಪ್ರೇಷನ್ ಇದೆ ಅಂತ ನೋಡ್ಬೋದು. ಆಲ್ರೆಡಿ ರಾಜರಾಜೇಶ್ವರಿ ನಗರ, ಸೊ ಎಂಟ್ರೆನ್ಸ್ ಹತ್ರ ಕಟೌಟ್ ಹಾಕಿದ್ದಾರೆ. ಸೊ ಹಾಗೆ ದಾರಿ ಉದ್ದಕ್ಕೂ ಯಾವ ರೀತಿ ಕಟೌಟ್ ಹಾಕಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ. ಸೊ ನೋಡಿ, ಎಂಟ್ರೆನ್ಸ್ ಆಯ್ತಾನೆ, ನಾವು ಆರ್ ಆರ್ ನಗರ ಎಂಟ್ರಿ ಆಗ್ತಾನೆ, ಹೋಗ್ತಾರ ದಾರಿ ಇದು. ನಮಗೆ ಇಲ್ಲಿ ಇಂಡಿಯನ್ ಪೆಟ್ರೋಲ್ ಬಂಕ್ ಸಿಗುತ್ತೆ. ಸೊ ಅಲ್ಲಿ ನಾವು ಎಡಭಾಗಕ್ಕೆ ತಗೋಬೇಕು, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಇಲ್ಲಿಂದ ಹತ್ತತ್ರ 1.5 ಕಿಲೋಮೀಟ್ರು ಅಷ್ಟೇ ಡಿ ಬಸ್ ಮನೆ ಇರೋದು. ಸೊ ಇಲ್ಲಿ ನೋಡಿ ಕಟೌಟ್ ಹಾಕಿರೋದು. ಸೊ ಹಿಂಗೆ ನೇರವಾಗಿ ಹೋಗ್ತಾ ಇದೆ ಅಂದರೆ ನಮಗೆ ಎಡಭಾಗ ಬಲಭಾಗ ಎಲ್ಲನೂ ಕಟೌಟ್ಗಳನ್ನ ಹಾಕಿದ್ದಾರೆ. ಹಾಗೆ ಸ್ನೇಹಿತರೆ, ಯಾರಿನ್ನೂ ಹೊಸದಾಗಿ ನೋಡ್ತಾ ಇದ್ದಾರೆ ನನ್ನ ಚಾನಲ್ನ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ಇಲ್ಲಿ ನೋಡ್ಬೋದು ನೀವೆಲ್ಲ, ಹಾಗೆ ಡಿ ಬಸ್ ಅವರ ಮನೆ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಮಾಡಿರ್ತೀನಿ. ನೀವೇನಾದರೂ ಹೋಗ್ಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹಾಗೆ ಕಮೆಂಟ್ಸ್ ಬಾಕ್ಸಲ್ಲೂ ಲಿಂಕ್ನ ಪಿನ್ ಮಾಡಿರ್ತೀನಿ, ನೀವು ಈಸಿಯಾಗಿ ಡಿ ಬಸ್ ಮನೆಗೆ ಹೋಗ್ಬೋದು. ಸೊ ನಾಳೆ ಸಂಜೆಯಿಂದನೇ ಡಿ ಬಸ್ ಮನೆ ಮುಂದೆ ಜನ ಜಾತ್ರೆನೇ ನಡೀತಾ ಇರುತ್ತೆ, ಅಷ್ಟು ಫೇಮಸ್ ನಮ್ಮ ಡಿ ಬಸ್ಸು. ಸೊ ನೀವು ನೋಡ್ಬೋದು, ಇಲ್ಲಿ ಸರ್ಕಲ್ ಬರುತ್ತೆ, ಸರ್ಕಲಲ್ಲಿ ಬಲಭಾಗಕ್ಕೆ ತಗೋಬೇಕಾಗುತ್ತೆ. ಸೊ ಹೀಗೆ ನಾವು ನೇರವಾಗಿ ಹೋಗ್ಬೇಕು. ನೀವು ಇಲ್ಲೆಲ್ಲ ನೋಡ್ಬೋದು, ಯಾರು ಗೊತ್ತಿಲ್ಲ ಅಂದವ್ರೂ ಆರ್ ನಗರ ಆರ್ಚ್ ಹತ್ರ ನಿಂತ್ಕೊಂಡ್ರೆ ಆಟೋಮೆಟಿಕ್ಕಾಗಿ ಕಟೌಟ್ಗಳಿಂದನೇ ನಾವು ನೇರವಾಗೇ ಹೋಗ್ಬಿಡ್ಬೋದು ಡಿ ಬಸ್ ಮನೆ ಹತ್ರ. ಸೊ ಆ ರೀತಿ ಇರುತ್ತೆ. ಬಟ್ ಏನಪ್ಪ ಅಂದರೆ, ಡಿ ಬಸ್ ಅವರು ಆಲ್ರೆಡಿ ಹೇಳಿದ್ದಾರೆ ಜಾಸ್ತಿ ಕಟೌಟ್ನ ಹಾಕ್ಬಾರ್ದು ಅಂತ, ಆದ್ದರಿಂದ ಇದು ಸಿಂಪಲಾಗಿ ಹಾಕಿದ್ದಾರೆ. ಸೊ ಇಲ್ಲೆಲ್ಲ ನೋಡ್ಬೋದು ನೀವು. ಸೊ ಇಲ್ಲಿ ಮೋನಿಕಾ ಕಾರ್ನರ್ ಹತ್ರ ಇಲ್ಲೊಂದು ದೊಡ್ಡ ಕಟೌಟ್ ಹಾಕಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಒಂದು ಡಿ ಬಸ್ ಸರ್ಕಲ್, ಅದು ಮನೆಗೆ ಹೋಗೋ ದಾರಿ ಹತ್ರ ಇಲ್ಲೊಂದು ಇದೆ. ಬಟ್ ಈ ಸರ್ತಿ ಸ್ವಲ್ಪ ಚೇಂಜಸ್ನ ಮಾಡಿದ್ದಾರೆ, ಆ ರೋಡ್ನ ಆ ಕಡೆ ಡಿ ಬಸ್ ಮನೆ ಇದು ಮಾಡಾದಮೇಲೆ ಇಲ್ಲಿನೂ ಸ್ವಲ್ಪ ಇದನ್ನು ಇದು ಮಾಡಿದ್ದಾರೆ. ಈಗ ನೋಡ್ಬೋದು ನೀವಿಲ್ಲಿ ಲೈಟಿಂಗ್ಸ್ ಎಲ್ಲ ಉರಿತಾ ಇದೆ, ಯಾಕಂದರೆ ಅಕ್ಕಪಕ್ಕದವ್ರಿಗೆ ತೊಂದರೆ ಆಗುತ್ತೆ ಅಂತ ಲಾಸ್ಟ್ ಟೈಮ್ ಅಲ್ಲ ಲಾಸ್ಟ್ ಟೈಮು ಲಾಸ್ಟ್ ವರ್ಷ ಅಲ್ಲ ಮದುವೆ ಈ ಬರ್ತಡೇ ಆಗಲಿಲ್ಲ, ಅದ್ರಲ್ಲಿ ಲಾಸ್ಟ್ ವರ್ಷ ಅಕ್ಕಪಕ್ಕದ ಮನೆ ಕಾಂಪೌಂಡ್ ಎಲ್ಲ ಇದು ಮಾಡಿ ಪಾಟ್ಗಳನ್ನೆಲ್ಲ ಬೀಳಿಸಿರೋದ್ರಿಂದ. ಸೊ ಈ ತದ್ದಿ ಫುಲ್ ಸೇಫ್ ಮಾಡಿದ್ದಾರೆ, ಮತ್ತು ಎಲ್ಲ ಕಡೆಯೂ CCTV ಕ್ಯಾಮ್ರಾ ಫಿಕ್ಸ್ ಮಾಡಿದ್ದಾರೆ. ಸೊ ಯಾರೇ ಇದು ಮಾಡ್ತು ಅಂದ್ರೂ ಸೊ ಅವ್ರಿಗೆ ಶಿಕ್ಷೆಗೆ ಗುರಿಪಡಿಸ್ತಾರೆ. ಇಲ್ಲಿ ನೀವೆಲ್ಲ ನೋಡ್ಬೋದು, ಸುತ್ತಲೂ ಶೀಟ್ಗಳನ್ನ ಹಾಕ್ಬಿಟ್ಟು, ಸೊ ಅದ್ರ ಮುಖಾಂತರ ಕೆಲವು ರೋಡ್ಗಳನ್ನೆಲ್ಲ ಬ್ಲಾಕ್ ಮಾಡಿದ್ದಾರೆ, ಯಾಕಂದರೆ ಅಕ್ಕಪಕ್ಕದ ಮನೆ ತೊಂದರೆ ಆಗ್ಬಾರ್ದಂತ. ಸೊ ನೀವು ಇಲ್ಲೆಲ್ಲ ನೋಡ್ಬೋದು. ಸೊ ಡಿ ಬಸ್ ಮನೆ ಮುಂದೆ ನಾಳೆ ಸಂಜೆಗೆ ಯಾವ ರೀತಿ ಡೆಕೋರೇಷನ್ ಎಲ್ಲ ನಡೀತಾ ಇದೆ ಅಂತ, ಸೊ ಇಲ್ಲೆಲ್ಲ ನೋಡ್ಬೋದು ನೀವು. ಡಿ ಬಸ್ ಮನೆಗೆ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಸೊ ಮನೆ ಮುಂದೆಯೇ ಸ್ಟೇಜ್ನ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಬಂದು ಅಭಿಮಾನಿಗಳಿಗೆ ಡಿ ಬಸ್ ಅವರು ವಿಶಸ್ನ ಮಾಡ್ಬೋದು. ಸೊ ಇಲ್ಲಿ ನೋಡಿ ನೀವು, ಪ್ರಿಪ್ರೇಷನ್ ಎಲ್ಲ ನಡೀತಾ ಇದೆ ಇವತ್ತು. ಸೊ ಅವರ ಮನೆ ಮುಂದೆ ಸ್ಟೇಜ್ನ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಅಭಿಮಾನಿಗಳನ್ನ ಮೀಟ್ ಮಾಡಿ ಬ್ಯಾಕ್ ಸೈಡ್ ತೋರಿಸ್ತಂದಲ್ಲ ನಿಮಗೆ, ಅದ್ರ ಮುಖಾಂತರ ಹೋಗ್ಬೋದು. ಸೊ ನೋಡಿ, ಡಿ ಬಸ್ ಅವ್ರ ಮನೆಯಲ್ಲಿ ಸಾಕಿರೋ ಗಿಳಿಗಳನ್ನ ನೋಡಿ, ಒಳಗಡೆನೆ ಒಂದು ಇದು ಕಾಣಿಸ್ತಾ ಇದೆಯಲ್ಲ. ಸೊ ಹಾಗೆ ಈಗ ನಾವು ಡಿ ಬಸ್ ಮನೆ ಮುಂದೆ ಭಾಗಕ್ಕೆ ಹೋಗ್ತಾ ಇದ್ದೀರಿ. ಸೊ ಇಲ್ಲಿ ನೋಡಿ, ಆಲ್ರೆಡಿ ಇದರಲ್ಲಿ ಎಲ್ಲ ಬ್ಯಾರಿಗೇಟ್ಗಳು ತಗೊಬಂದಿದ್ದಾರೆ. ಸೊ ಹಾಕೋದಕ್ಕೆ ಇಲ್ಲಿಂದ ಮುಖಾಂತರ ಅಭಿಮಾನಿಗಳನ್ನ ಬಿಡ್ತಾರೆ. ಸೊ ಇಲ್ಲಿ ಅಷ್ಟೇ ಎಂಟ್ರೆನ್ಸ್ನ ಯಾವ ರೀತಿ ರೆಡಿ ಮಾಡ್ತಾಯಿದ್ದಾರೆ ಅಂತ ನೋಡ್ಬೋದು. ಒಂಥರ ಮೈಸೂರು ಪ್ಯಾಲೇಸ್ನ ಆಕಾರದಲ್ಲಿ ಮುಂದೇನ ಇದು ಮಾಡ್ತಾಯಿದ್ದಾರೆ. ಸೊ ಇಲ್ಲೆಲ್ಲ ಈಸಿಯಾಗಿ ನೋಡ್ಬೋದು ನೀವು. ನಾಳೆಗಿನ್ನು ಸಖತ್ತಾಗಿ ಸಿಂಗಾರಗೊಳ್ತಾ ಇದೆ. ಸೊ ಹಾಗೆ ಸ್ನೇಹಿತರೆ, ಮತ್ತು ಡಿ ಬಸ್ ಅನ್ನೋ ಕೆಲವು ಇದನ್ನು ಇದು ಮಾಡಿದರು. ಸೊ ಅಭಿಮಾನಿಗಳಿಂದ ಹಕ್ಕಿಗಳು ಮತ್ತು ಏನೋ ದವಸ ಧಾನ್ಯಗಳನ್ನ ದಾನ ಮಾಡೋದಕ್ಕೆ, ಸೊ ಇವತ್ತು ಕ್ವಿಂಟಲ್ಗಟ್ಟಲೆ ಸ್ಟಾಕ್ಗಳನ್ನ ಅವರ ಬೇಸ್ಮೆಂಟಲ್ಲಿ ಅಂದರೆ ಮನೆ ಕೆಳಗಡೆ ಕಾರ್ ನಿಲ್ಲಿಸೋ ಜಾಗದಲ್ಲಿ
ಸೊ ಆ ಜಾಗದಲ್ಲಿ ಎಲ್ಲ ಕೀಗಳನ್ನ ಶೇಖರಣೆ ಮಾಡ್ತಾ ಇದ್ದಾರೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ.